ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ವಾಗತ, ನಾನು ಶ್ವೇತಾ. ಮಂಡ್ಯ ಲೋಕಸಭೆ ಜೆಡಿಎಸ್ ಅಭ್ಯರ್ಥಿಗಳು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಇಂದು ಕೆಆರ್ಪೇಟೆ ತಾಲೂಕು ಕೈಗೊನಹಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಪ್ರಚಾರಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ನಿಖಿಲ್, ಮಂಡ್ಯ ಜಿಲ್ಲೆಯ ಜನರ ಋಣ ನಮ್ಮ ಕುಟುಂಬದ ಮೇಲಿದೆ. ಜನರ ಅಭಿಮಾನಕ್ಕೆ ಸೇವೆ ಸಲ್ಲಿಸಬೇಕು. ಆ ಮೂಲಕ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಕಟಿಬದ್ಧವಾಗಿ ಜಿಲ್ಲೆಯ ಸರ್ವ ಜನರ ಮನೆ ಮಗನಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತೇನೆ ಎಂದು ತಿಳಿಸಿದರು. ರಾಜಕಾರಣದ ಜೀವನ ಇವತ್ತೇನು ಪ್ರಾರಂಭ ಆಗಿದೆ. ಮಂಡ್ಯ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಇವತ್ತು ತಮ್ಮ ಮನಸ್ಸಿಗೆ ಯಾರಿಗೂ ದುಃಖ ಆಗದೆ ರೀತಿಯಲ್ಲಿ, ನೋವು ಉಂಟಾಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಇವತ್ತು ನಿಮ್ಮ ಮನೆಯ ಮಗನ ಮೇಲಿದೆ. ದಯವಿಟ್ಟು ಎಲ್ಲ ನನ್ನ ತಂದೆ ತಾಯಂದ್ರಗಳು ತಾವೆಲ್ಲ ಕೈ ಹಿಡಿತಿರೋ ಒಂದು ನಂಬಿಕೆಯಿಂದ ಇವತ್ತಿಲ್ಲಿ ಬಂದಿದ್ದೇನೆ. ದಯವಿಟ್ಟು ತಮ್ಮ ಆಶೀರ್ವಾದ ಇರಬೇಕು. ಮುಂದಿನ ತಿಂಗಳು 18ನೇ ತಾರೀಕಂದು ನಡೀತಾ ಇರೋ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಏನು ಮತ ಚಲಾಯಿಸ್ತೀರಿ ಆ ಒಂದು ದಿನ. 50 ಮಹಿಳೆಗೆ JDS ಪಕ್ಷಕ್ಕೆ ನನಗೆ ತಾವು ಬೆಂಬಲ ಕೊಡ್ತೀರಾ, ಆಶೀರ್ವಾದ ತೋರಿಸ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಇವತ್ತೇನು ಇಲ್ಲಿ ಬಂದಿದ್ದೇನೆ. ನಿಮ್ಮ ನಂಬಿಕೆಗೂ ಕೂಡ ಯಾವುದೇ ರೀತಿ ನಾನು ದ್ರೋಹ ಬಗೆದಿರೋ ರೀತಿಯಲ್ಲಿ ನಂಬಿಕೆ ಉಳಿಸ್ಕೊಂಡು ಹೋಗುವಂತ ಒಂದು ಮಾತು, ಒಂದು ಭರವಸೆ ಇವತ್ತು ನಾನು ಕೊಡ್ತಾ ಇದ್ದೀನಿ ಅಂತ. ಇದೇ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ನಾರಾಯಣಗೌಡ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಚೋಳೇನಹಳ್ಳಿ ಪುಟ್ಟಸೋಮಣ್ಣ, ಎಚ್ ಟಿ ಮಂಜು, ಪ್ರೇಮಕುಮಾರಿ, ಹಿರಿಯ ಮುಖಂಡರಾದ ಶ್ರೀನಿವಾಸ್, ಗಂಗಾಧರ್, ತಾಲೂಕು ಪಂಚಾಯತಿ ಸದಸ್ಯರಾದ ಜಾನಕಿರಾಮ್, ಮಲ್ಲೇನಹಳ್ಳಿ ಮೋಹನ್, JDS ಅಧ್ಯಕ್ಷ ಮಂಜೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು. ಮಂಡ್ಯ ಲೋಕಸಭಾ ಚುನಾವಣೆ ಸಂಬಂಧ ರೈತ ಸಂಘದ ಕೆಲವು ಕಾರ್ಯಕರ್ತರು JDS ವಶಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕುತ್ತಿದ್ದು, ಕಾರ್ಯಕರ್ತರು ಕೆರಳುವ ಮುನ್ನ ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಗೆ ತಿಳುವಳಿಕೆ ಹೇಳಬೇಕೆಂದು ಮಂಡ್ಯ ಜಿಲ್ಲಾ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಸಲಹೆ ನೀಡಿದರು. ಪಟ್ಟಣದ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪಾಂಡವಪುರ ವಿಧಾನಸಭಾ ಕ್ಷೇತ್ರ ಮತ್ತು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಮತ್ತು ದಿವಂಗತ KS ಪುಟ್ಟಣ್ಣಯ್ಯ ಕ್ರೀಡಾ ಮನೋಭಾವದಿಂದ ನಡೆಸುತ್ತಾ ಬಂದಿದ್ದೇವೆ. ನಮ್ಮಿಬ್ಬರಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯ ಇದ್ದರೂ ಕ್ಷೇತ್ರದ ಮತದಾರರು ಹಾಗೂ ಮುಖಂಡರನ್ನು ಎತ್ತಿಕಟ್ಟಿ ಸಂಘರ್ಷಕ್ಕೆ ದಾರಿ ಮಾಡಿಕೊಡುವ ಕೆಲಸ ಮಾಡಲಿಲ್ಲ. ಚುನಾವಣೆಯ ಹೊತ್ತಿನಲ್ಲಿ ಇಂತಹ ಕೆಲಸಗಳಿಂದ ಕ್ಷೇತ್ರದ ಗೌರವಕ್ಕೆ ಧಕ್ಕೆ ಬರುತ್ತಿದೆ. ಕೂಡಲೇ ರೈತರ ಸಂಘದ ಮುಖಂಡರಾದ ಸುನಿತಾ ಪುಟ್ಟಣ್ಣಯ್ಯರವರು ಈ ಬಗ್ಗೆ ಗಮನ ಹರಿಸಿ ಅವಹೇಳನಕಾರಿ ಪೋಸ್ಟ್ ಹಾಕದಂತೆ ಕಾರ್ಯಕರ್ತರನ್ನ ಕರೆದು ಬುದ್ಧಿ ಹೇಳಬೇಕು, ಇಲ್ಲದಿದ್ದರೆ ಕಾನೂನು ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಅವರು 3 ಮತ್ತು 4 ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಕೈಗೊಳ್ಳಲಿದ್ದಾರೆ ಎಂದು ಸಚಿವರು ತಿಳಿಸಿದರು. ಇವೆಲ್ಲವನ್ನ ನನ್ನ ಕ್ಷೇತ್ರದ ಮಹಾಜನತೆ ನನ್ನ ಪಕ್ಷ ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿದಂತ ಕಾರಣದಿಂದ ನನಗೆ ಕ್ಷೇತ್ರದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ನನ್ನ ಪಕ್ಷ. ಪಕ್ಷ ಅಂದ್ರೆ ನಮಗೆ ಎಚ್ ಡಿ ದೇವೇಗೌಡಜಿ ಕುಮಾರಣ್ಣವರೇ ನಮಗೆಲ್ಲ ಸರ್ವಸ್ವ. ಅಂತ ಮಹಾನ್ ನಾಯಕರ ಬಗ್ಗೆ ಬಹಳ ಸಣ್ಣ ನಡವಳಿಕೆಯನ್ನು ಪ್ರದರ್ಶನ ಮಾಡಿ ಕೆಲವು ಮುಖಂಡರು ಮಾತಾಡಿರ್ತಕ್ಕಂಥದ್ದನ್ನು ನಾನು ಬೆಳಿಗ್ಗೆ 5 ನಾನು ನನ್ನ ಫೋನು ಆನ್ ಮಾಡ್ತಿದ್ದಾಗೆ ಒಂದು ಯೂಟ್ಯೂಬ್ನಲ್ಲಿ ನನಗೆ ಮೆಸೇಜ್ ಬಂತು.
ಓಪನ್ ಮಾಡಿ ನೋಡಿದಾಗ ಎಚ್ಚರಿಕೆ ಆಗಿದೆ. ಆ ಕಾರಣದಿಂದ ಸತೀಶ್ ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್ಇ ಧರ್ಮರಾಜ್, ಜಿಲ್ಲಾ ಪಂಚಾಯಿತಿ ಸದಸ್ಯ ತಿಮ್ಮೇಗೌಡ, ವೈರ್ಮುಡಿಗೌಡ, ಗಿರೀಶ್, ಸೋಮಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. ರೈತರ ಬಗ್ಗೆ ಅಪಾರವಾಗಿ ಕಾಳಜಿ ಇರುವ ಪ್ರಧಾನಿ ನರೇಂದ್ರ ಮೋದಿರವರು ಮತ್ತೆ ಪ್ರಧಾನಮಂತ್ರಿಯಾಗಬೇಕೆಂದು ರಾಜ್ಯ ರೈತ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಡಾಕ್ಟರ್ ಯಮದೂರ್ ಸಿದ್ದರಾಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಭಗವಾನ್ ಬುದ್ಧ ಕಾಲೇಜು ಆವರಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರೈತರಿಗಾಗಿ ಫಸಲು ಬಿಮಾ ಯೋಜನೆ, ಆಯುಷ್ಮಾನ್ ಭಾರತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ರೈತ ಪರವಾಗಿ ಜಾರಿಗೆ ಬಂದಿದ್ದು ಮತ್ತಷ್ಟು ದೇಶದಲ್ಲಿ ರೈತರ ಅಭಿವೃದ್ಧಿಯಾಗಬೇಕಾಗಿದೆ. ಅದಕ್ಕಾಗಿ ಈ ಬಾರಿ ದೇಶದಲ್ಲಿ ಮತ್ತೆ ಮೋದಿ ಪ್ರಧಾನಿಯಾಗಬೇಕು ಎಂದರು. ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ರಾಷ್ಟ್ರ ಮತ್ತು ರಾಜ್ಯ ವರಿಷ್ಠರು ಬಿಜೆಪಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಬೆಂಬಲ ಸೂಚನೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ನಾವು ಸಹ ಸುಮಲತಾ ಅಂಬರೀಷ್ ಪ್ರಚಾರ ಮಾಡಲು ಶಕ್ತಿ ಕೇಂದ್ರ ಹಾಗೂ ಮಹಾಶಕ್ತಿ ಕೇಂದ್ರಗಳಲ್ಲಿ ಸಭೆ ನಡೆಸಿ ಮನೆ ಮನೆಗೂ ತೆರಳಿ ಸುಮಲತಾ ಅಂಬರೀಷ್ ಪರ ಮತ ಯಾಚನೆ ಮಾಡಲಾಗುವುದು ಎಂದರು. ನಾವು ಬೆಂಬಲವನ್ನು ನೀಡೋಣ ಅಂತೇಳಿ ಅವರು ಕೇಂದ್ರದಿಂದ ಈಗಾಗಲೇ ರಾಜ್ಯ ಅಧ್ಯಕ್ಷರಂತ ಮಾನ್ಯ ಯಡಿಯೂರಪ್ಪನವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಂತೆ ನಿನ್ನೆ ಸಿ ಟಿ ರವಿಯವರು ಮಂಡ್ಯಕ್ಕೆ ಬಂದು ಒಂದು ಕೂಡ ಮಾಡಿದ್ದಾರೆ ಎ ಸಿ ಮಾದೇಗೌಡ ಕಲ್ಯಾಣ ಮಂಟಪದಲ್ಲಿ. ಮತ್ತು ನಾಳೆ 1ನೇ ತಾರೀಕಿಂದ ನಾವೇನು ನಮ್ಮಲ್ಲಿ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಆ ಕೇಂದ್ರಗಳಿಗೆ ಭೇಟಿ ಮಾಡಿ 1ರಿಂದ 5ನೇ ತಾರೀಕು ತನಕ ನಾವು ಮನೆಮನೆಗೆ ಹೋಗಿ ಭೇಟಿ ಮಾಡಿ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲವನ್ನು ನೀಡಬೇಕು ಅಂತೇಳಿ ನಾಳೆಯಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು 7ನೇ ತಾರೀಕಿಂದ 12ನೇ ತಾರೀಕು ತನಕ ಮಹಾಶಕ್ತಿ ಕೇಂದ್ರದಲ್ಲಿ ನಾವು ಸಭೆಗಳನ್ನ ಇಟ್ಕೊಂಡಿದ್ದೀವಿ. ನಮ್ಮ ಮಳವಳ್ಳಿ ತಾಲೂಕಿನ ಬಿ ಜೆ ಪಿ ಘಟಕದ ವತಿಯಿಂದ ಮತ್ತು ನಾವೆಲ್ಲ ಪದಾಧಿಕಾರಿಗಳು ಆಗಿರೋದ್ರಿಂದ ನಾವು ಕೂಡ ಅವ್ರ ಕೈ ಜೋಡಿಸಿ ಮಹಾಶಕ್ತಿ ಕೇಂದ್ರದ ಮಟ್ಟದಲ್ಲಿ ಸಭೆಗಳನ್ನ ನಡೆಸಿ ಚರ್ಚೆ ಮಾಡಿ ಅಲ್ಲಿ ಪ್ರಮುಖರು, ಮುಖಂಡರುಗಳು, ಪದಾಧಿಕಾರಿಗಳ ಜೊತೆ ನಾವು ಭೇಟಿ ಮಾಡ್ತಾ ಇದ್ದೀವಿ. ಮತ್ತು ಬೂತ್ ಏಜೆಂಟ್ಗಳು ಅವ್ರನ್ನ ಈಗಾಗಲೇ ಯಾರನ್ನ ನಾವು ಮಾಡಬೇಕು ಮತ್ತು ಬೂತ್ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳನ್ನ ಕೂಡ ಭೇಟಿ ಮಾಡಿ ಆ ಸಭೆಗಳಿಗೆ ಆಹ್ವಾನ ಮಾಡಿ ಅವರು ಕೂಡ ಹೇಗೆ ಮಾಡಬೇಕು, ಯಾವ ರೀತಿ ಬೂತ್ ಏಜೆಂಟ್ಗಳನ್ನ ಕೂರಿಸ್ಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು, ಯಾವ ರೀತಿ ಬ್ಯಾಲೆಟ್ ಪೇಪರ್ ಇದೆ, ಬ್ಯಾಲೆಟ್ ಪೇಪರಲ್ಲಿ ಸುಮಲತಾ ಅಂಬರೀಷ್ ಅವರು ಎಷ್ಟೇ ಸ್ಥಾನದಲ್ಲಿದ್ದಾರೆ, ಅವರ ಕ್ರಮಸಂಖ್ಯೆ ಯಾವುದು, ಅವ್ರ ಚಿಹ್ನೆ ಯಾವುದು ಅಂತೇಳಿ ನಾವು ಮನೆಮನೆಗೆ ಭೇಟಿ ಮಾಡಿ ಮಹಾಶಕ್ತಿ ಕೇಂದ್ರಗಳಲ್ಲಿ ಸಭೆಗಳ ಮೂಲಕ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಏನು ಮಳವಳ್ಳಿಯ ಮಹಾಜನತೆ, ಮಹಿಳೆಯರು, ಯುವಕರು, ಯುವತಿಯರು, ರೈತರು, ವಿಶೇಷವಾಗಿ ನಮ್ಮ ದಲಿತರು ಎಲ್ಲರೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಮತವನ್ನು ಹಾಕಿ ಅವ್ರನ್ನ ಅತಿ ಹೆಚ್ಚು ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಗೋಷ್ಠಿಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಶಿವಲಿಂಗಯ್ಯ, ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಶಿವಲಿಂಗ ಸ್ವಾಮಿ, ಹನುಮಂತು, ಅಶೋಕ್, ರಾಮಣ್ಣ ಸೇರಿದಂತೆ ಮತ್ತಿತರರು ಇದ್ದರು. ಸಹೋದರನ ಪುತ್ರನ ಪರವಾಗಿ ಸಚಿವ ಎಚ್ ಡಿ ರೇವಣ್ಣ ಅಖಾಡಕ್ಕೆ ಇಳಿದಿದ್ದಾರೆ. ಕೃಷ್ಣರಾಜಪೇಟೆಯಲ್ಲಿ ರಾತ್ರಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಮತಯಾಚನೆ ಮಾಡಿದ್ದರು. ಸಭೆಯ ನಂತರ ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್ ಮತ್ತು ಕೇಂದ್ರ ಮಾಜಿ ಸಚಿವ ಕೆ ರೆಹಮಾನ್ ಖಾನ್ ಅವರ ಮನೆಗೆ ಭೇಟಿ ನೀಡಿ ನಿಖಿಲ್ ಅವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಮಾತನಾಡಿದ ಎಚ್ ಡಿ ರೇವಣ್ಣ, ಮಂಡ್ಯ ಜಿಲ್ಲೆಯು ಜೆಡಿಎಸ್ ಭದ್ರಕೋಟೆ ಎಂಬುದನ್ನು ಕಾರ್ಯಕರ್ತರು ಸಾಧಿಸಿ ತೋರಿಸಬೇಕು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಅಭ್ಯರ್ಥಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರಿ ಬಹುಮತಗಳ ಅಂತರದ ಗೆಲುವು ತಂದುಕೊಡಬೇಕು ಎಂದು ಕೈಮುಗಿದು ಮನವಿ ಮಾಡಿದರು.
ಮಂಡ್ಯ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗೆ ಮೈತ್ರಿಕೂಟದ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು. ಏಪ್ರಿಲ್ 18ರ ನಂತರ ಸುಮಲತಾ ಜಿಲ್ಲೆಯಿಂದ ನಾಪತ್ತೆಯಾಗ್ತಾರೆ. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಜಿಲ್ಲೆಯಲ್ಲಿದ್ದುಕೊಂಡು ಕೆಲಸ ಮಾಡುವ ಭರವಸೆಯ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಹರಸಿ ಆಶೀರ್ವಾದಿಸುವಂತೆ ಮನವಿ ಮಾಡಿದರು. 4 ವರ್ಷ ಯಾರು ನೀರು ಬಿಟ್ಟರು? ಇವತ್ತೆಲ್ಲ ಕುಮಾರಿಗೆ ಎಲ್ಲ ಕೆರೆ ತುಂಬಿಸ್ಕೊಂಡು ಮೊನ್ನೆ ಇವತ್ತು ಕಬ್ಬಿಗೆ 6,000 ಕಬ್ಬು ಇದಾಯಿತು ಹೋಯ್ತಾಯಿತು. ಇವತ್ತಲ್ಲಿ ಆಗಲ್ಲ ಅಂತಾರೆ, ಕುಡಿಯೋ ನೀರಿಲ್ಲ ಅಂತಾರೆ. ಆದರೂ ಕುಮಾರ್ ನನಗೆ ಗೊತ್ತಿಲ್ಲ, ಇದು ನೀರು ಬಿಡಲೇಬೇಕು ಅಂತೇಳಿ ಹಠ ಮಾಡಿ ನಾರಾಯಣಗೌಡರು ಕುಮಾರಣ್ಣು ಹೋರಾಟ ಮಾಡಿ ಮೊನ್ನೆನೂ ಬಿಡಿಸಿದ್ರು, ನೆನ್ನೆನೂ ಮತ್ತೆ ಬಿಡಿಸಿದ್ರು. ಆದ್ದರಿಂದ ನಾನು ಅದು ಇವತ್ತು ಹೇಳಲ್ಲ, ನಾವು ಇಲ್ಲಿ ಹೇಳಿದ್ರೆ ಬೇರೆ ಥರ ಅದನ್ನು ಯಾವ ರೀತಿ ಆ ಜನನು ಕಾಪಾಡಬೇಕು, ಅದನ್ನು ಏನು ಮಾಡಬೇಕು ನಾವು ಮಾಡ್ತೇವೆ. ತಾವೆಲ್ಲ ಒಟ್ಟಾಗಿ ಸೈನ್ ಮಾಡಿ ನಾಳೆಯಿಂದ 15 ದಿವಸ ನಿದ್ದೆ ಮಾಡಬಾರ್ದು. ಊರೂರಲ್ಲಿ ನೀವು ಕ್ಯಾಂಪ್ ಹಾಕ್ಬೇಕು, ಆ ಕೆಲಸ ಮಾಡಬೇಕು. ನಾನು ನೋಡ್ತೀನಿ ಏನು ನಡೀತಾ ಇದೆ ಕೆಲಸ ಅಂತೇಳಿ ದಯಮಾಡಿ ಯಾರು ಅನ್ಯತಾ ಬಾಸ್ಬಾರ್ದು. ನಿಮಗೆಲ್ಲ ಕೈ ಮುಗಿಸ್ತೀನಿ. ಚಾಲೆಂಜ್ ಮಾಡಿದ್ರೆ ಕುಮಾರಣ್ಣ ಈ ಮಂಡ್ಯ ಜಿಲ್ಲೆ ಸುಮಾರು 6-7 ಸಾವಿರ ಕೋಟಿ ಹಣ ಕೊಟ್ಟರೆ ಆದರೂ ಚಾಲೆಂಜ್ ಮಾಡೋಕೆ ಹೋಗ್ತೀರಿ ಅಂತ ಏನು ಕೊಡುಗೆ ಇತ್ತು? ನಾನು ಅಂಬರೀಷ್ ಅಣ್ಣರ ಬಗ್ಗೆ ನಾನು ಮಾತಾಡೋಕ್ಕಿಲ್ಲ. ನಾವೆಲ್ಲ ದಯಮಾಡಿ ಒಟ್ಟಾಗಿ ನಾವು ನಾಳೆಯಿಂದಲೇ ಪ್ರತಿ ಹಳ್ಳಿಯಲ್ಲಿ ನೀವು ಕುಮಾರಸ್ವಾಮಿಯವರಿಗೆ ಮತ ಕೊಡಬೇಕು ಅಂತ ಮನವಿ ಮಾಡಿ ನನ್ನ ಹೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟ ಸುಬ್ಬೇಗೌಡ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೆಚ್ಟಿ ಮಂಜು, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಜಾನಕಿರಾಮ್, ಪುರಸಭೆ ಮಾಜಿ ಅಧ್ಯಕ್ಷ ಕೆಟಿ ಗಂಗಾಧರ್, ಮುಖಂಡರಾದ ಡಾಕ್ಟರ್ ಶ್ರೀನಿವಾಸ ಶೆಟ್ಟಿ, ಕೆ ಗೌಸ್ಖಾನ್, ಶೀಳನೆರೆಯ ರಮೇಶ್, ಕೆ ಯೂನಸ್ ಖಾನ್, ಪರಮೇಶ್, ಯುವ ಮುಖಂಡ ದಿನೇಶ್ ಮತ್ತಿತರರು ಉಪಸ್ಥಿತರಿದ್ದರು. ವಿಚಾರಗಳ ಪ್ರಚಾರದಿಂದ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕರಾದ ನಟ ಉಪೇಂದ್ರರವರು ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಉತ್ತಮ ಪ್ರಜಾಕೀಯ ಪಕ್ಷದ ಸಂಸ್ಥಾಪಕರಾದ ನಟ ಉಪೇಂದ್ರರವರು, ಹಣ, ಜಾತಿ, ತೋಳ್ಬಲವಿಲ್ಲದೆ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದು ಈಗಾಗಲೇ 14 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುತ್ತಿದೆ. ಉಳಿದ 14 ಕ್ಷೇತ್ರಗಳಿಗೆ ಶೀಘ್ರದಲ್ಲೇ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು. ನನಗೆ ಸಭೆ ಸಮಾರಂಭ ಹಾಗೂ ರ್ಯಾಲಿಗಳಲ್ಲಿ ನಂಬಿಕೆ ಇಲ್ಲ. ನನಗೆ ವಿಚಾರಗಳೇ ಮುಖ್ಯವಾಗಿದ್ದು ಈ ಮೂಲಕ ಮತಯಾಚನೆ ಮಾಡಲಾಗುವುದು. ಪ್ರಚಾರದಲ್ಲಿ ವಿಚಾರಗಳೇ ಪ್ರಮುಖವಾಗಬೇಕು, ಹಾಗಾದಲ್ಲಿ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾವೇನೋ ಸಾಧನೆ ಮಾಡಬೇಕು, ಅದೇ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ನಾವು ಹೇಳ್ತಿರೋದೇ ಬೇರೆ. ಪ್ರಜೆಗಳಿಗೇನು ಬೇಕು ಆ್ಯಕ್ಚುಲಿ? ನಮ್ಮ ಬಡ್ಜೆಟ್ ಏನಿದೆ, ಏನೇನು ಸಮಸ್ಯೆಗಳಿದೆ, ಅದನ್ನು ನೀವು ಯಾವ ರೀತಿ ಇದನ್ನು ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಎಷ್ಟು ಬಡ್ಜೆಟ್ ಇದೆ, ಈ ವಿಚಾರಗಳೇ ಮುಖ್ಯವಾಗಿ ನಾವು ಚುನಾವಣೆ ಟೈಮಲ್ಲಿ ಏನು ಡಿಸ್ಕಷನ್ಗಳಾಗಬೇಕು. ಸತ್ಯನ ಸುಳ್ಳ ನೀವು ಹೇಳಿ, ಅದು ಆಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ. ಬಟ್ ಇಲ್ಲ, ಹೌದು, ಖಂಡಿತ. ಏನಂದರೆ ನಾನು ಹೇಳಿದ್ನಲ್ಲ, ವಿಚಾರವೇ ಪ್ರಚಾರ ಆಗಬೇಕು. ಯಾವಾಗಲೂ ಕೂಡ ವಿಚಾರಗಳು ಏನು ದೇಶದಲ್ಲಿ ಮುಂದೆ ಬರಬೇಕು, ಆವಾಗ ನಿಜವಾದ ಅಭಿವೃದ್ಧಿ ಆಗಲಿ ಇನ್ನೊಂದಾಗಲಿ ಸಾಧ್ಯ. ನಾನು ಹೇಳ್ತೀನಿ, ಇದೊಂದು 20% ಜನರ ಕೈಲಿ, ಬಲಿಷ್ಠವಾದಂಥ ಜನರ ಕೈಲಿ ಸಿಕ್ಕಾಕ್ಕೊಂಡಿದೆ ಇದು. ಏನು ಯಾರ ಹತ್ರ ಹಣ ಇದೆಯೋ, ಯಾರ ಹತ್ರ ಏನು ಹೆಸರಿನ ಪವರ್ ಇದೆಯೋ, ಯಾರಿಗೆ ಮಸಲ್ ಪವರ್ ಇದೆಯೋ, ಅದೊಂದು ಕಂಟಿನ್ಯೂ ಆಗ್ತಾಯಿದೆ. ಬಟ್ ಅದು ಹಂಗೆ ಕಂಟಿನ್ಯೂ ಆಗಬಾರ್ದು. ನಾನು ಹೇಳ್ತಿರೋದ್ರೆ ನಾಳೆ ಇದೇ ಥರ ಕಂಟಿನ್ಯೂ ಆಗಿ, ಇವಾಗಲೇ ನಿಮಗೆ ಗೊತ್ತು ಏನಂದರೆ ವಾಟರ್ ಸ್ಕೇರ್ಸಿಟಿ ಆಗ್ತಾಯಿದೆ, ಏನೋ ಪೊಲ್ಯೂಷನ್ ಆಗ್ತಾಯಿದೆ, ಏನೇಳಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾಯಿದೆ, ಸಾವಿರಾರು ಸಮಸ್ಯೆಗಳಿದೆ ಬಿಡಿ, ಒಂದೊಂದು ಹೇಳ್ತಾ ಕೂತ್ರೆ ಸಿಕ್ಕಾಪಟ್ಟೆ ಇದೆ. ಬಟ್ ಅದ್ರ ಬಗ್ಗೆ ಏನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ. ಈಗೇನಾಗಿದೆ ಅಂದರೆ ನಮ್ಮ ಸ್ವಯಂ ಪ್ರತಿಷ್ಠೆಯಿಂದ ನಾನೊಬ್ಬ ಚೆನ್ನಾಗಿದ್ದರೆ ಸಾಕು ಅಂತ ಸಮಾಜನ ಹಾಳು ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಅಲ್ವಾ. ಸಮಾಜನೂ ಭಾಳ ಮುಖ್ಯ, ಯಾಕಂದ್ರೆ ನಾವೆಲ್ಲ ನಾಳೆ ನಮ್ಮ ಮಕ್ಕಳು ಕೂಡ ಇದೇ ಸಮಾಜದಲ್ಲಿ ಓಡಾಡ್ತಾರೆ. ಅವ್ರಿಗೊಂದು ಒಳ್ಳೆಯ ವಾತಾವರಣ ಬೇಕು, ಒಳ್ಳೆ ಒಂದು ಸಮಾಜ ಬೇಕು. ಇಲ್ಲ ಅಂತಲ್ಲ, ಬಡ್ಜೆಟ್ ಇದೆ. ನನ್ನ ಪ್ರಕಾರ ಜ್ಞಾನ, ಹಣ, ಶ್ರಮ ಮೂರು ಸೇರಿದ್ರೆ ಅದ್ಭುತ ಆಗುತ್ತೆ ಅಲ್ವಾ. ಇದು ಮೂರು ಸೇರಿಸುವಂಥದ್ದಕ್ಕೆ ಒಂದು ಪ್ರಯತ್ನ ಪಡಬೇಕು ಅಂತ ಈ ಪ್ರಯತ್ನ. ಅಟ್ಲೀಸ್ಟ್ ನಿಮ್ಮಂಥ ವಿಚಾರವಾದಿಗಳು ಸ್ವಲ್ಪ ಇದ್ರ ಬಗ್ಗೆ ಒಂದು ಸಣ್ಣ, ಯಾಕಂದರೆ ನಿಮ್ಮ ಒಬ್ಬೊಬ್ಬರ ಪ್ರಯತ್ನವೂ ಕೂಡ ದೊಡ್ಡ ವಿಷಯ ಆಗತ್ತಿದ್ದು ಸರ್. ಹೌದು ಸರ್, ಎಲೆಕ್ಷನ್ ಇರೋದೇ ಸಮಾಜ ಸೇವೆಗೆ ಸರ್, ಎಲೆಕ್ಷನ್ ಬಿಸ್ನೆಸ್ ಅಲ್ಲ ಸರ್, ಎಲೆಕ್ಷನ್ನೇ ಸಮಾಜ ಸೇವೆಗೆ ಇರೋದು. ಸರ್ ನಾನು ಹೌದು ಸರ್, ನನ್ನ ಮಾಧ್ಯಮದಲ್ಲಿ ನನ್ನ ಸಿನಿಮಾಲಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ದೀನಿ. ಆಮೇಲೆ ನಾನೇ ಒಂದು ಪಕ್ಷ ಮಾಡಿದ್ದೀನಿ,
ಸೊ ಇದು ಒಂದು ಅದೇ ದಾರಿ ಅಷ್ಟೇ, ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಸರ್. ರಾಜಕೀಯ ಏನಕ್ಕೆ ಬರ್ತಿರೋದು? ಅಲ್ಲ, ರಾಜಕೀಯ ಏತ್ರವಾಗ ಅಂದ್ರೆ ಏನು ಸಮಾಜ ಸೇವೆ ಮಾಡೋದು? ಸರ್ ಐದು ನಿರಂತರವಾಗಿ ಆಗ್ತಿರೋದು, ಇದ್ರ ಕೆಲಸ ಯಾರ ಸರ್? ಇವಾಗ ಸೋ ಒಂದು ಹೇಳ್ತೀನಿ ಸರ್, ನೀವು ಒಂದು ಟೀ ತೊಗೊಂತೀರಾ, ಒಂದು ಬಟ್ಟೆ ತೊಗೊಂತೀರಾ, ಒಂದು ಪೆಟ್ರೋಲ್ ಹಾಕ್ತೀರಾ, ಟ್ಯಾಕ್ಸ್ ಯಾಕೆ ಸರ್ ಕಟ್ತೀರಾ? ನೀವು ಒಂದು ಟ್ಯಾಕ್ಸ್ ಯಾಕೆ ಕಟ್ತೀವಿ ಹೇಳಿ? ಇದೊಂದು ವ್ಯವಸ್ಥೆ ಇದೆ ಅಲ್ಲಿ, ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಒಂದಷ್ಟು ಎಲ್ಲರಿಗೂ ನೀವೇ ಸಂಬಳ ಕೊಡ್ತೀರಾ, ಅಲ್ಲಿರೋ ಅಧಿಕಾರಿಗೆ ನೀವೇ ಸಂಬಳ ಕೊಡ್ತೀರಾ, ಆಮೇಲೆ ಇರೋ ಅಂಥ ಪ್ರತಿನಿಧಿಗಳಿಗೆ ನೀವೇ, ಅವ್ರಿಗೆ ಫ್ಲೈಟ್ ಚಾರ್ಜಿಂದ ಹಿಡಿದು ಅವ್ರ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹಿಡಿದು ಪ್ರತಿಯೊಂದು ನೀವೇ ಕೊಡ್ತೀರಾ. ಏನಕ್ಕೆ ಕೊಡ್ತಿದ್ದೀವಿ ಹೇಳಿ? ನಾವು ಈ ಕೆಲಸ ಮಾಡೋದಕ್ಕಲ್ವಾ ಸರ್ ಕೊಡ್ತಾ ಇರೋದು ನಾವು, ಅಲ್ವಾ ಸರ್? ಇನ್ನೇನಕ್ಕೆ ಕೊಡ್ತಾ ಇದ್ದೀವಿ ನಾವು? ಈ ವ್ಯವಸ್ಥೆ ಏನಕ್ಕಿದೆ ಹಂಗಾರೆ ಸರ್? ನಿರಂತರವಾಗಿ ಇರೋದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್, ಅದೇ ಇದೊಂದು ಪ್ರಯತ್ನ. ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇರುತ್ತೆ, ಸೊ ಈ ಟೈಮಲ್ಲೇ ಭಾಳ ಮುಖ್ಯ ಈ ವಿಚಾರಗಳು ಚರ್ಚೆ ಆಗಬೇಕಾಗಿರೋದು. ಸರ್ ಯಾರು ಬೇಕಾದ್ರೂ ಬರ್ಬೋದು ಸರ್, ಇದಕ್ಕೆ ಬರೋರೆಲ್ಲ ಸ್ಟಾರ್ಗಳು ಸರ್, ನಿಜವಾಗ್ಲೂ ಅರ್ಥ ಮಾಡಿಕೊಂಡು. ಇಲ್ಲ ಸರ್, ಇದರಲ್ಲಿ ಆಹ್ವಾನ ಕೊಡೋದೇನಿದೆ ಸರ್, ಸತ್ಯ ಅನ್ಸಿದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವ ಸರ್, ಏನಾರ ತಪ್ಪಿದ್ರೆ ಡಿಸ್ಕಸ್ ಮಾಡೋಣ, ಸರಿ ಮಾಡ್ಕೊಳ್ಳೋಣ ನಾವು. ಸರ್ ಎಷ್ಟೋ ವರ್ಷಗಳಿಂದ ಅನುಭವ ಮಂಟಪ ಅಂತ ಬಸವಣ್ಣವ್ರು ಮಾಡಿ ವಿಚಾರ ಮಂಥನಗಳು ಮಾಡೋರು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಈಗ ಇಷ್ಟು ಅಡ್ವಾನ್ಸ್ ಆದಾಗ, ಇಷ್ಟೊಂದು ಟೆಕ್ನಾಲಜಿ ಅಡ್ವಾನ್ಸ್ ಆದ, ಇವತ್ತಿಗೂ ನಾವು ಅದೇ ಹಳೆ ಸಿಸ್ಟಮ್ಗೆ ಒಗ್ಗೋಗಿದ್ದೀವಿ ಅಂದರೆ ಬಿಕಾಸ್ ಆಫ್ ದಟ್ ಇನ್ಫ್ಲೂಯೆನ್ಸ್. ಈ 20% ಜನ ಇನ್ಫ್ಲೂಯೆನ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಂದರೆ, ಮತ್ತೆ ಮತ್ತೆ ಈ ನಿರಂತರವಾಗಿ ಈ ಪ್ರಯತ್ನಗಳು ಆಗ್ತಾನೆ ಇರಬೇಕಾಗಿದೆ ಇವಾಗ. ಸರ್ ರಾಜಕೀಯ ಏನಕ್ಕಿದೆ ಹೇಳಿ ಸರ್? ಹಂಗ ರಾಜಕೀಯ ಇರೋದು ಏನಕ್ಕೆ? ಬರೀ ಬಿಸ್ನೆಸ್ ಮಾಡೋದಕ್ಕ, ಹಣ ಹಾಕಿ ಹಣ ತೆಗಿಯೋದಕ್ಕ? ಅಲ್ಲ ಸರ್, ರಾಜಕೀಯ ಇರೋದೇ ಇದಕ್ಕಲ್ವಾ ಸರ್? ಸರ್ ಬೇರೆಯವ್ರು ಮಾಡ್ತಾರೆ ಬಿಡಿ, ಸಮಾಜ ಸೇವೆ ಮಾಡೋದು ತಪ್ಪಂತ ಹೇಳ್ತಿಲ್ಲ, ಅವ್ರವ್ರ ಇಷ್ಟ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಮುಖ್ಯವಾದ ಸಮಾಜ ಸೇವೆ ಬೇಕಾಗಿರೋದು ನಮ್ಮೆಲ್ಲರ ದುಡ್ಡು ಹೋಗಿ ಸಮಾಜ ಸೇವೆ ಬೇಕಾಗಿರೋದು ಇಲ್ಲಿ ಅಲ್ವಾ ಸರ್? ಇದು ಬಹಳ ಮುಖ್ಯ ಅಲ್ವಾ ಸರ್ ಆಗಬೇಕಾಗಿರೋದು? ಇಲ್ಲ ಸರ್, ನನ್ನ ಪ್ರಕಾರ ಇದು ಸೇವೆ ಅನ್ನೋದು ತಪ್ಪು ಸರ್. ನಿಜವಾದ ಸೇವೆ ಅಂದರೆ ಮದರ್ ತೆರೇಸ ಮಾಡ್ತೀರಲ್ಲ ಸರ್, ಏನೂ ಎಕ್ಸ್ಪೆಕ್ಟ್ ಮಾಡದೆ ಮಾಡೋದು ಸೇವೆ. ಸಂಬಳ ತೊಗೊಂಡು, ಫೆಸಿಲಿಟಿ ತೊಗೊಂಡು, ಎಲ್ಲ ರೀತಿಲೂ ಬೆನಿಫಿಟ್ಸ್ ತೊಗೊಂಡು ಸೇವೆ ಹೆಂಗೆ ಸರ್ ಆಗುತ್ತದು? ನನ್ನ ಪ್ರಕಾರ ಇದು ಸಮಾಜ ಸೇವೆನೂ ಅಲ್ಲ, ಇವರು ನಾಯಕರುಗಳಲ್ಲ. ನಾಯಕರು ಯಾರು? ನನ್ನ ದುಡ್ಡು ತಂದು ನಾನು ಇಡೀ ಸಮಾಜನ ಚೇಂಜ್ ಮಾಡ್ತೀನೋ ನಾಯಕ ಅಲ್ವಾ ಸರ್? ಸರ್ ಇಲ್ಲಿ ಕಾರ್ಮಿಕ ಸರ್, ಸಂಬಳ ತೊಗೊಂಡು ಕೆಲಸ ಮಾಡೋ ಒಂದು ಸಿಸ್ಟಮ್ ಇದು ಅಲ್ವಾ ಸರ್? ಹೌದು ಸರ್, ಅದೇ ಹೇಳಿದ್ದು ಸರ್. ಅದೇ ಏನಾಗಿದೆ ಅಂದರೆ, ಇವಾಗ ಸಮಾಜ ಸೇವೆ ಅನ್ನೋದೇ ಒಂದು ಇನ್ವೆಸ್ಟ್ಮೆಂಟ್ ಥರ ಆಗೋಗ್ಬಿಟ್ಟಿದೆ. ಒಂದು ವರ್ಷ ಸಮಾಜ ಸೇವೆ ಮಾಡಿ ಓಡಾಡಿ ಅಲ್ಲಿ ಇಲ್ಲಿ ಏನೋ ಒಂದು ಇದು ಮಾಡಿ ಒಂದು ಸ್ವಲ್ಪ ಹೆಸರು ತೊಗೊಂಡು ಆಮೇಲೆ ಬಂದು ಇಲ್ಲಿ ಎಲೆಕ್ಷನ್ ಇಟ್ಕೊಳ್ಳೋದು, ಈ ಇನ್ವೆಸ್ಟ್ಮೆಂಟು ನೆಕ್ಸ್ಟ್ ಹಾಕಿರೋ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ ಮತ್ತೆ ತೆಗಿಯೋದು, ಎಲ್ಲರಿಗೂ ಗೊತ್ತಿದೆ ಅದು. ಗೋಷ್ಠಿಯಲ್ಲಿ ಪ್ರಜಾಕೀಯ ಪಕ್ಷದ ದಿವಾಕರ್ ಸಿಪಿ ಗೌಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿ ನಂಜುಣಸ್ವಾಮಿಯನ್ನು ಬೆಂಬಲಿಸುವಂತೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಮಹೇಶ್ ಮಂಡ್ಯ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮನವಿ ಮಾಡಿದರು. ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಮಹೇಶ್, ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಎಸ್ಪಿ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದು, ಅಂತೆಯೇ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಂಜುಣಸ್ವಾಮಿರವರು ಸ್ಪರ್ಧಿಸುತ್ತಿದ್ದಾರೆ. ಆದ್ದರಿಂದ ಮಂಡ್ಯ ಜನತೆ ಬೆಂಬಲ ನೀಡಬೇಕು ಎಂದು ಶಾಸಕರು ಮನವಿ ಮಾಡಿದರು. ನಮ್ಮ ಪಕ್ಷದ ಪರವಾಗಿ ಮಾತಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಮೊದಲನೇ ಹಂತದ ಏನು ಚುನಾವಣೆ ಪ್ರಾರಂಭ ಆಗಿದೆ, ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾವು ಅಭ್ಯರ್ಥಿಗಳನ್ನ ಹಾಕಿದ್ದೇವೆ. ನಾಮಪತ್ರ ಹಿಂಪಡೆಯುವಂತಹ ಪ್ರಕ್ರಿಯೆ ಕೂಡ ಮುಗಿದಿದೆ. ಸೊ ಈಗ ಕಣದಲ್ಲಿ 14 ಅಭ್ಯರ್ಥಿಗಳು ಇದ್ದಾರೆ. ಎರಡನೇ ಹಂತದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ತಮಗೆಲ್ಲ ಗೊತ್ತಿದೆ. ಏಪ್ರಿಲ್ 4 ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ. ಆ ಎರಡನೇ ಹಂತದ ಚುನಾವಣೆಗೂ ಸಹ ಉಳಿದ 14 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ನಾವು ಹಾಕ್ತಾ ಇದ್ದೇವೆ. ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಮುಂದುವರೆದಿದೆ. ಇನ್ನೊಂದು 3-4 ಕ್ಷೇತ್ರಗಳ
ಅಭ್ಯರ್ಥಿಗಳ ಪರಿಶೀಲನೆ ನಡೀತಾ ಇದೆ. ಬಹುಶಃ ನಾಳೆ ಸಂಜೆ ಅಷ್ಟೊತ್ತಿಗೆ ಉತ್ತರ ಕರ್ನಾಟಕ ಭಾಗದ 14 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸ್ತಾರೆ. ಒಟ್ಟಾರೆ 2019 ಲೋಕಸಭಾ ಚುನಾವಣೆಯಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಯಾವ ಪಕ್ಷದ ಜೊತೆನೂ ಹೊಂದಾಣಿಕೆ ಇಲ್ಲದೆ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದೇವೆ. ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೂ ಸಹ ಅಭ್ಯರ್ಥಿ ಈಗಾಗಲೇ ಕಣದಲ್ಲಿದ್ದಾರೆ ನಂಜುನಸ್ವಾಮಿಯವರು. ಸೊ ಪ್ರಬಲವಾಗಿ ಈ ಕ್ಷೇತ್ರದಲ್ಲಿ ಹೋರಾಟ ಮಾಡಬೇಕು, ಪೈಪೋಟಿ ಮಾಡಬೇಕು ಅಂತ ಹೇಳಿ ನಾನಿವತ್ತು ನಮ್ಮ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರದ ಮುಂಚೂಣಿ ಪದಾಧಿಕಾರಿಗಳನ್ನು ಇವತ್ತು ಒಂದು ಸಭೆ ಕರೆದಿದ್ದೀನಿ. ಗೋಷ್ಠಿಯಲ್ಲಿ ಅಭ್ಯರ್ಥಿ ನಂಜುಂಡಸ್ವಾಮಿ, ಕೃಷ್ಣಮೂರ್ತಿ, ರಾಮಯ್ಯ ಇತರರಿದ್ದರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಮಂಡ್ಯದಲ್ಲಿ ಜಂಟಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದು, ಅಪಾಯಕಾರಿ ಜಾತಿ ರಾಜಕಾರಣ ಮತ್ತು ಅತಿರೇಕದ ಕುಟುಂಬ ರಾಜಕಾರಣಗಳು ಈ ಕುಟುಂಬದ ಎರಡು ಮುಖಗಳೆಂಬುದನ್ನು ಅರ್ಥ ಮಾಡಿಕೊಂಡು ನಿಖಿಲ್ ಕುಮಾರಸ್ವಾಮಿಯವರನ್ನು ಸೋಲಿಸುವ ಮೂಲಕ ಜನತಾದಳದ ಮುಕ್ತ ಕರ್ನಾಟಕವಾಗಿಸಲು ಇದೊಂದು ಸುಸಂದರ್ಭವಾಗಿದೆ ಎಂದು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಎಂ ವೆಂಕಟಸ್ವಾಮಿ, ಜೆಡಿಎಸ್ ಕುಟುಂಬ ರಾಜಕಾರಣ ಮಾಡುತ್ತಿದ್ದು ಮಂಡ್ಯ ಹಾಗೂ ಹಾಸನ ಜಿಲ್ಲೆಯಲ್ಲಿ ನಿಖಿಲ್ ಮತ್ತು ಪ್ರಜ್ವಲ್ ರವರನ್ನ ಕಣಕ್ಕಿಳಿಸುವುದು ಯುವ ಜನರಲ್ಲಿ ಚರ್ಚೆಗೆ ಗುರಿಯಾಗಿದೆ. ಇದು ಪಾಳೆಗಾರಿಕೆ ಕುಟುಂಬ ರಾಜಕಾರಣವಾಗಿದೆ ಎಂದರಲ್ಲದೆ, ಸುಮಲತಾರವರು ಚುನಾವಣೆಗೆ ಸ್ಪರ್ಧಿಸಿದಾಗಿನಿಂದಲೂ ಸಜ್ಜನಿಕೆಯ ರಾಜಕಾರಣಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ಮಂಡ್ಯ ಜನತೆ ಸುಮಲತಾ ಅಂಬರೀಷರನ್ನ ಗೆಲ್ಲಿಸಬೇಕೇ ಹೊರತು ಅಧಿಕಾರ ಬಲ, ಹಣ ಬಲ, ಜಾತಿ ಬಲವನ್ನ ದುರುಪಯೋಗಿಸಿಕೊಳ್ಳುತ್ತಿರುವವರನ್ನಲ್ಲ ಎಂದು ಹೇಳಿದರು. ಆದರೆ ಇವ್ರದ್ದು ತಂದೆ, ಮಕ್ಕಳು, ಸೊಸೆಂದರು, ಕೊನೆಗೆ ಮೊಮ್ಮಕ್ಕಳನ್ನು ಬಿಟ್ಟಿಲ್ಲ. ಇಂಥ ಒಂದು ಸಂದರ್ಭ ಇವತ್ತು ನಮ್ಮ ಕರ್ನಾಟಕಕ್ಕೆ ಒದಗಿ ಬಂದಿದೆ. ಹಾಸನದಲ್ಲಿ ಪ್ರಜ್ವಲ ರೇವಣ್ಣವರು, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು ಯುವಜನಾಂಗದಲ್ಲಿ ಭಾಳ ದೊಡ್ಡ ಚರ್ಚೆಗೆ ಬಂದಿದೆ, ಭಾಳ ಗಂಭೀರವಾದಂಥ ಚರ್ಚೆಗೆ ಬಂದಿದೆ. ಒಂದು ಕುಟುಂಬಕ್ಕೆ ಮಕ್ಕಳು, ಮತ್ತೆ ಮಕ್ಕಳು ದೊಡ್ಡವರಾಗಿ ಅವ್ರ ವಯಸ್ಸಾದ ನಂತರ ಮತ್ತಿನ್ಯಾರೋ ಬರೋದು ನಾವು ವಾಡಿಕೆ ನೋಡಿದ್ದೀವಿ ರಾಜಕಾರಣದಲ್ಲಿ. ಆದರೆ ಇವತ್ತು ಇಂಥ ಒಂದು ವಿಶೇಷವಾಗಿ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರರು ಮತ್ತು ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಸ್ನೇಹಿತರು ಕೂಡ ಈ ಪೂರ್ವಕವಾಗಿ ಭಾಳ ದೊಡ್ಡ ಚರ್ಚೆ ನಡೀತಾರೆ. ಮತ್ತು ಹೀಗಾಗಿ ಇಂಥ ಒಂದು ಅಭ್ಯರ್ಥಿ ಒಂದು ಕುಟುಂಬದ ರಾಜಕಾರಣದ ಕುಟುಂಬದ ಒಂದು ಕುಡಿಯಾಗಿ ಬಂದಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವರನ್ನ ಸೋಲಿಸ್ಬೇಕು. ಮತ್ತು ಸುಮಲತಾ ಅವರು ನಾವು ನೋಡ್ತಾ ಇದ್ದೀವಿ, ಅವ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ದಾಗಿನಿಂದಲೂ ಕೂಡ ಭಾಳ ಸಭ್ಯವಾಗಿ ನಡ್ಕೊತಾಯಿದ್ದಾರೆ. ಆ ಹೆಣ್ಣುಮಗಳು ಅಂಬರೀಷ್ ಅವರ ಪತ್ನಿಯಾಗಿದ್ದುಕೊಂಡು ಅವರೇನು ಸಿಂಪತಿ ಓಟ್ ಬರುತ್ತೆ ಅನ್ನೋ ಕಾರಣ ಅಲ್ಲ, ನಾವು ನೋಡ್ತಾ ಇದ್ದೀವಿ ಭಾಳ ಸರಳವಾಗಿ ಭಾಳ ಸಜ್ಜನಿಕೆಯಾಗಿ ಇಡೀ ಮಂಡ್ಯ ಜನದ ಮುಂದೆ ಇದ್ದಾರೆ ಇವತ್ತು. ಹೀಗಾಗಿ ಆಕೆಯ ಇಂಥ ಒಂದು ಉತ್ತಮ ರಾಜಕಾರಣಿಯನ್ನು ನಾವು ಗೆಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಮಂಡ್ಯ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಮತ್ತು ದಲಿತ ಜನಾಂಗ ಇವತ್ತು ಬಯಸ್ತಾ ಇದೆ. ಈ ಕಾರಣಕ್ಕಾಗಿ ಯಾಕೆ ನಾವು ಭಾಳ ಮುಖ್ಯವಾಗಿ ದಲಿತ ಸಂಘಟನೆಗಳು ಯಾಕೆ ಇವರ ಈ ಸ್ಪರ್ಧೆಯನ್ನು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ತಮಗೆಲ್ಲ ಗೊತ್ತಿದೆ ಬಡ್ತಿ ಮೀಸಲಾತಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಬಡ್ತಿ ಮೀಸಲಾತಿ ಕಾಯ್ದೆಯನ್ನು ಮಸೂದೆ ಕಾಯ್ದೆ ತಂದೋದು ರಾಷ್ಟ್ರಪತಿಗಳ ಅಂಕಿತ ಪಡೆದಿದ್ದಾದಮೇಲೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ರೇವಣ್ಣ ಅವರು ಮತ್ತು ಕುಮಾರಸ್ವಾಮಿಯವರು ಜಂಟಿ ಕಾರ್ಯಾಚರಣೆ ನಡೆಸಿ ನಿಮಗೆ ಎಲ್ಲಿವರೆಗೆ ಅವರು ಅಮಾನುಷವಾಗಿ ನಡ್ಕೊಂಡು ಅಂತೇಳಿದ್ರೆ ಯಾವುದೋ ಒಂದು ಸಣ್ಣ ಕೋರ್ಟಿನ ಸಬೂಬುಗಳು ಹೇಳೋದು, ಯಾವುದೂ ಆಧಾರ ಇಲ್ಲ ಅದಕ್ಕೆ. ಇವರು ಮಾಡಿರ್ತಕ್ಕಂಥ ಹಿಂಬಡ್ತಿನ ವಾಪಸ್ ತಗೊಳ್ಳೋದಕ್ಕೆ ಒಂದು ಆದೇಶ ಮಸೂದೆ ಆಗಿದೆ, ಕಾನೂನು ಆಗಿದೆ. ಆ ಕಾನೂನು ಆದೇಶ ಮಾಡೋದಕ್ಕೆ ಜಾರಿ ಮಾಡೋದಕ್ಕೆ ಇವರು ಇಷ್ಟು 9 ತಿಂಗಳ ಕಾಲ ಸಬೂಬುಗಳನ್ನು ಹೇಳ್ತಾನೆ ದಲಿತ ಜನಾಂಗಕ್ಕೆ ಭಾಳ ದೊಡ್ಡ ದ್ರೋಹ ಬಗೆದರು. ಈ 9 ತಿಂಗಳಲ್ಲಿ ಬೇರೆ ಬೇರೆ ಇಲಾಖೆ
ಗೋಷ್ಠಿಯಲ್ಲಿ ಅಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ, ವೈಎಸ್ ದೇವು, ಕೊಮೇರಹಳ್ಳಿ ಕೃಷ್ಣಮೂರ್ತಿ, ಆರ್ಪಿಐ ಸತೀಶ್, ಪ್ರಕಾಶ್, ಬ್ಯಾಡರಹಳ್ಳಿ ಸೇರಿದಂತೆ ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಲೈಟ್ ಸುದ್ದಿಗಳು ಮುಕ್ತಾಯವಾಯಿತು. ನಮಸ್ಕಾರ.